ರಾಜ್ಯದಲ್ಲಿ 40% ಕಮಿಷನ್ ಸರ್ಕಾರವಿದೆ. ಕೇವಲ 3-4 ಜನ ಸಚಿವರನ್ನು ಬಿಟ್ಟರೆ ಇನ್ನುಳಿದ ಎಲ್ಲಾ ಸಚಿವರು ಶೇಕಡಾ 40%ರಷ್ಟು ಕಮಿಷನ್ ಪಡೆಯುತ್ತಾರೆ ಎಂದು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಹೇಳಿದರು. ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುತ್ತಿಗೆದಾರ ಸಂತೋಷ್ ಪಾಟೀಲ್ 40% ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿದ ಮೇಲೆ ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಕೇಸ್ ದಾಖಲು ಮಾಡಬೇಕು, ಕೂಡಲೇ ಈಶ್ವರಪ್ಪ ಅವರನ್ನು ಬಂಧಿಸಬೇಕು ಎನ್ನುವುದು ಕಾಂಗ್ರೆಸ್ ಪಕ್ಷದ ಆಗ್ರಹವಾಗಿದೆ ಎಂದು ತಿಳಿಸಿದರು. ಪೊಲೀಸರು ದಾಖಲು ಮಾಡಿದರು. ಸಂತೋಷ್ ಪಾಟೀಲ್ ಸಹೋದರ ಪ್ರಶಾಂತ್ ಪಾಟೀಲ್ ಅವರ ಒಂದು ಕಂಪ್ಲೇಂಟ್ ಅನ್ನು ತಾವು ಮಾಧ್ಯಮದವರು ಗಮನಿಸಬೇಕು. ಆ ಕಂಪ್ಲೇಂಟ್ ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಸಹೋದರ ಆತ್ಮಹತ್ಯೆ ಮಾಡ್ಕೋಬೇಕಾಗಿದೆ, 40% ಕಿರುಕುಳ ಲಂಚದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆದರೆ ಉದ್ದೇಶಪೂರ್ವಕವಾಗಿ ಇಷ್ಟೆಲ್ಲನೂ ಕೂಡ ನಡೆದ್ರೆ ಈಶ್ವರಪ್ಪನವ್ರ ಮೇಲೆ ಕೇವಲ ಅಬೆಟ್ಟಿಂಗ್ ಟು ಸುಸೈಡ್ ಅಂತ 306 ಕಾಲಂ ಮಾತ್ರ ಹಾಕಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 13 & 7 ಅದರಲ್ಲಿ ಕೇಸ ದಾಖಲಿಸಿಲ್ಲ. ನಮ್ಮ ಒತ್ತಾಯ ಏನಿದೆ ಅಂದರೆ ಇವತ್ತು ಮತ್ತೊಂದು FIR ಅಥವಾ ಅಡಿಷನಲ್ FIR ಹಾಕಬೇಕು. ಅದರಲ್ಲಿ ಭ್ರಷ್ಟಾಚಾರ ಕಾಯ್ದೆ ನಿಗ್ರಹದಡಿಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅದರಲ್ಲಿ ಕೇಸ್ ದಾಖಲಿಸ್ಕೋಬೇಕು. ಅದನ್ನು ಮಾಡಿಲ್ಲ, ಅದು ನಮ್ಮ ಆಗ್ರಹ ಆಗಿದೆ, ನಮ್ಮ ಹೋರಾಟದ ಸಲುವಾಗಿ ನಡೀತಾ ಇದೆ. ಭ್ರಷ್ಟಾಚಾರದ ಕಾಯ್ದೆ ನಿಗ್ರಹದಲ್ಲಿ ಇವತ್ತು ಸಹ ಕೇಸ್ ದಾಖಲಿಸಿದರೆ ಮತ್ತು ಅಬೆಟಿಂಗ್ 306 ಅಲ್ಲಿ ಸ್ವಾಭಾವಿಕವಾಗಿ ಅದರ ಒಂದು ಪರಿಣಾಮ ಇವತ್ತು ಸಹ ಈಶ್ವರಪ್ಪರನ್ನ ಬಂಧನ ಮಾಡಬೇಕಾಗ್ತದೆ. ಈಗಲೂ ಕೂಡ 306 ಇದು ನಾನ್ ಬೇಲಬಲ್ ಅಫೆನ್ಸು. ನಮ್ಮ ಪ್ರಮುಖ ಬೇಡಿಕೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿಯಲ್ಲಿ ಕೇಸನ್ನು ದಾಖಲಿಸಬೇಕು, ಅಡಿಷನಲ್ FIR ಹಾಕಬೇಕು, ಇದು ನಮ್ಮ ಡಿಮ್ಯಾಂಡು. ಇದಲ್ಲದೆ ತಮ್ಗೆ ಗೊತ್ತಿದೆ ಈ ರಾಜ್ಯದಲ್ಲಿರುವಂಥ 40% ಕಮಿಷನ್ ಸರ್ಕಾರ ನಿಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ ಕೆಂಪಣ್ಣ ಅಂತೇಳಿ, ಅನೇಕ ಸಚಿವರ ಹೆಸರುಗಳನ್ನು ಕೂಡ ಹೇಳಿದ್ದಾರೆ. ಮತ್ತು ಇತ್ತೀಚೆಗೆ ನಿನ್ನೆ ಮೊನ್ನೆ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ, ನಮಗೆ ಬೆದರಿಕೆ ಇದೆ, ಹೆದರಿಕೆ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರು ನಮಗೆ ಹೇಳಿರುವಂತದ್ದೇನು ಕಳೆದ 8 ವರ್ಷದಿಂದ ಹೇಳ್ಕೊಂತ ಬಂದಿದ್ದಾರೆ, ನಾ ಖಾವುಂಗ ನಾ ಖಿಲಾವುಂಗ, ನಾವು ತಿನ್ನೋದಿಲ್ಲ ಮತ್ತು ತಿನ್ನೋಕ್ಕೂ ಕೊಡೋದಿಲ್ಲ. ಅವ್ರದೇ ಒಬ್ಬ ಕಾರ್ಯಕರ್ತ ಈಗ ಸಂತೋಷ್ ಪಾಟೀಲ್ಗೆ ಪ್ರಸ್ತುತ BJP ಕಾರ್ಯಕರ್ತನಾಗಿದ್ದ, ಅವ್ರದೇ ಒಬ್ಬ ಕಾರ್ಯಕರ್ತ ಮತ್ತು ಕಾಂಟ್ರಾಕ್ಟರ್ 40% ಕಮಿಷನ್ ಅನ್ನು ಕೇಳ್ತಾ ಇದ್ದಾರೆ. ಇನ್ನುಳಿದ ಇಲಾಖೆಯಲ್ಲಿ ಕೂಡ ಕಾಂಟ್ರಾಕ್ಟರ್ ಅಸೋಸಿಯೇಷನ್, ನಾವು ಕಾಂಗ್ರೆಸ್ನವ್ರು ಹೇಳ್ತಿರುವಂಥದ್ದಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಪ್ರಧಾನಮಂತ್ರಿಗಳ ಪತ್ರ ಬರೆದಿದ್ದಾರೆ, ರಾಷ್ಟ್ರಪತಿಗಳ ಪತ್ರ ಬರೆದಿದ್ದಾರೆ, 40% ಕಮಿಷನ್ ಇವತ್ತು ಸಹ ಕೆಲವೊಂದು ಇಲಾಖೆಗಳಲ್ಲೇ ಕೇಳ್ತಾ ಇದ್ದಾರೆ, ಕೆಲವೊಂದು ಸಚಿವರು ಕೇಳ್ತಾರೆ, ಸರ್ಕಾರದಲ್ಲಿ ಕೇಳ್ತಾರೆ, ಕೆಲವೇ ಕೆಲವು ಸಚಿವರು ಒಂದು 2-3 ಸಚಿವರನ್ನು ಬಿಟ್ಟರೆ ಎಲ್ಲರೂ ಕೂಡ ಈಗ 40% ಕಮಿಷನ್ ಅಲ್ಲಿ ಭಾಗಿದ್ದಾರೆ. ಈ ಸರ್ಕಾರ ಸಂಪೂರ್ಣ 40% ಕಮಿಷನ್ ಸರ್ಕಾರ ಇದು. ಅವ್ರು ಹೇಳುವಂಥದ್ದು ಯಾವಾಗ ಗಲಭೆ ಯಾರೇ ಮಾಡಿರಲಿ, ತಪ್ಪಿಸ್ತರು ಯಾರೇ ಇರಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕು. ಹುಬ್ಳಿಯಲ್ಲಿ ಆಗಿದಂಥ ಘಟನೆ, ಯಾರೋ ಒಬ್ಬರು ಇದನ್ನು ಪ್ರಚೋದನೆ ಮಾಡಬೇಕು ಅಂತೇಳಿ ಪೋಸ್ಟನ್ನು ಇವತ್ತು ದಿವಸ ಮಾಡಿ ಸ್ಟೇಟಸ್ ಪೋಸ್ಟಿಂಗ್ ಮಾಡಿದಂತ ನಿಮ್ಗೆ ಗೊತ್ತಿದೆ ಎಲ್ಲ ಮಾಧ್ಯಮದವ್ರಿಗೆ. ಆ ಸ್ಟೇಟಸ್ನಲ್ಲಿ ಪೋಸ್ಟ್ ಮಾಡಿದಾಗ ನಾವು ಅದನ್ನು ಇವರು ಅದಕ್ಕೆ ರಿಯಾಕ್ಷನ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಈ ರೀತಿ ಕಾನೂನನ್ನು ತೆಗೆದುಕೊಳ್ಳೋಕ್ಕೆ ಯಾರು ಕೂಡ ಹಕ್ಕಿಲ್ಲ. ಅದು ಯಾವುದೇ ಜನಾಂಗದವ್ರಿಗೂ, ಹಿಂದೂಗಳು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಯಾವುದೇ ವರ್ಗದವ್ರು ಇರ್ಬೋದು, ಯಾವುದೇ ಪಕ್ಷದವ್ರು ಇರ್ಬೋದು, ಪ್ರಚೋದನೆ ಮಾಡಿದ್ದಾರೆ. ಆ ಪ್ರಚೋದನೆಗೆ ಒಳಗಾಗಿ ಈ ರೀತಿ ನೀವು ರಿಯಾಕ್ಷನ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಕಾನೂನನ್ನು ಕೈ ತಗೊಳ್ಳುವಂಥದ್ದು ಅವಶ್ಯಕತೆ ಇರಲಿಲ್ಲ. ಅದನ್ನು ನಾವು ಖಂಡಿಸ್ತೀವಿ, ಭಾಳ ಸ್ಪಷ್ಟವಾಗಿ ಖಂಡಿಸ್ತೀವಿ. ಕಾನೂನು ಕೈಯಲ್ಲಿ ತಗೊಳ್ಳುವಂಥದ್ದು ದುರದೃಷ್ಟಕರ, ಇದು ಆಗಬಾರ್ದಾಗಿತ್ತು. ಮತ್ತು ಯಾರು ಗಲಭೆಯಲ್ಲೇ ಒದಗಿಸಿ ಪಾಲ್ಗೊಂಡಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಅದಿಷ್ಟೇ, ಅದರಲ್ಲಿ ಯಾರು ನಿರಪರಾಧಿಗಳಿದ್ದಾರೆ
ಅವರ ಹೆಸರ ಮೇಲೆ ನಿರಪರಾಧಿಗಳ ಮೇಲೆ ಒಂದು ದಿವಸ ಅವ್ರಿಗೆ ಒಂದು ಸಾರಿ ಆಗಬಾರ್ದು ಯಾರದೇ ಒಂದು ಸರ್ ಹೀಗಾಗಿ ಬಿ ಸಿ ಪಾಟೀಲ್ಗೆ ನಾವು ಇದನ್ನು ಉತ್ತರ ಕೊಟ್ಟಿದ್ವಿ ನೋಡಿ ನಾ ಹೇಳ್ತಾ ಇದ್ದಾನಲ್ಲ ನಿರ್ದಾಕ್ಷಿಣ್ಯ ಕ್ರಮ ಕೈಕೊಳ್ಳ್ರಿ ಯಾರೇ ಇರಲಿ ಅದನ್ನ ಯಾವಾಗ ಯಾವಾಗ ಗಲಭೆಗಳಾಗ್ತಾವೆ ಯಾರ ಮೇಲೆ ಅದು ಎಸ್ ಟಿ ಪಿ ಐ ಇರ್ಬೋದು ಎ ಎಂ ಎಂ ಇರ್ಬೋದು ಆರ್ ಎಸ್ ಎಸ್ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಭದ್ರಂಗ ದಳ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ದಂತ ದಳ ಇರ್ಬೋದು ಬಿಜೆಪಿ ಇರ್ಬೋದು ಯಾರೇ ಮಾಡಿದಾಗ ನೀವು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಕೊಳ್ಳ್ರಿ ಕಾನೂನು ಜೊತೆ ಯಾರು ದೊಡ್ಡವರು ಇಲ್ಲ ಮತ್ತು ಕಾನೂನು ಕೈ ತಗೊಳ್ಳೋಂತ ಅಧಿಕಾರಿ ಯಾರಿಗೂ ಇಲ್ಲ ಅದರ ಜೊತೆಗೆ ನಿರಪರಾಧಿಗಳಿಗೆ ಇವತ್ತು ಹರಾಸ್ಮೆಂಟ್ ಆಗಬಾರ್ದು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಮಾಜಿ ಸಚಿವರಾದ ಎಬಿ ಪಾಟೀಲ್ ಪ್ರಕಾಶ್ ಹುಕ್ಕೇರಿ ವೀರಕುಮಾರ್ ಪಾಟೀಲ್ ಕಾಂತಾ ನಾಯಕ್ ಆರ್ಬಿ ತಿಮ್ಮಾಪುರ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಮಾಜಿ ಶಾಸಕರಾದ ಕಾಕಾಸಾಹೇಬ್ ಪಾಟೀಲ್ ರಾಜು ಕಾಗೆ ಕಾಂಗ್ರೆಸ್ ಮುಖಂಡರಾದ ಗಜಾನನ್ ಮಂಗಸೂಳಿ ಈರಗೌಡ ಪಾಟೀಲ್ ಶಂಕರಗೌಡ ಪಾಟೀಲ್ ಸಿದ್ಧಾರ್ಥ ಶಿಂಗೆ ಹಾಗೂ ವಿವಿಧ ಘಟಕಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು